ಶ್ರೀಮಂತರು ಶ್ರೀಮಂತರಾಗಿದ್ದಾರೆ, ಬಡವರು ಬಡವರಾಗಿದ್ದಾರೆ, ಇನ್ನು ಸಾಮಾಜಿಕವಾಗಿ ಮೇಲು ಕೀಳು ಅಂತಕ್ಕಂಥದ್ದು ಮುಂದುವರಿತಾ ಇದೆ. ಈ ಅಸಮಾನತೆಯನ್ನು ನಾವು ತೆಗೆದಾಕದೆ ಹೋದರೆ ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ. ಅದಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನಲ್ಲಿ ಅವತ್ತು ಒಂದು ಭಾಷಣವನ್ನು ಮಾಡಿದ್ದಾರೆ. ಅದು ನವೆಂಬರ್ 25, 1949. ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಮಗೆ ಸ್ವಾತಂತ್ರ್ಯ ಬಂದಿದೆ, ನಮ್ಮೆಲ್ರಿಗೂ ಕೂಡ ಓಟ್ ಮಾಡ್ತಕ್ಕಂತ ಹಕ್ಕು ಸಿಕ್ಕಿದೆ, ಒಂದು ಓಟು ಒಂದು ವ್ಯಾಲ್ಯೂ ಅಂತಕ್ಕಂಥದ್ದನ್ನು ಕೂಡ ನಾವು ಒಪ್ಕೊಂಡಿದ್ದೀವಿ. ಆದರೆ ಇವತ್ತು ನಾವು 1950 ಜನವರಿ 26ರಿಂದ ವೈರುಧ್ಯ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಎಲ್ಲಿವರೆಗೆ ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಈ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಸಿಕ್ಕದಿಲ್ಲ, ಅಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ ಬಂದದಕ್ಕೆ ಅಥವಾ ಸ್ವಾತಂತ್ರ್ಯ ಬಂದದಕ್ಕೆ ಅದು ಸಾರ್ಥಕ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಅವರು ಭಾಷಣದಲ್ಲಿ ಹೇಳಿದ್ದಾರೆ. ಇದು ಒಂದು ಐತಿಹಾಸಿಕವಾದಂತಹ ಭಾಷಣ. ಅವರು ಇನ್ನೂ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಎಚ್ಚರಿಕೆ ಏನಪ್ಪ ಅಂತಂದ್ರೆ, ಇವತ್ತು ರಾಜಕೀಯ ಪ್ರಭುತ್ವ ಏನಿದೆಯಲ್ಲ, ಇದು ಉಳಿಬೇಕಾದ್ರೆ ಇದು ಬೆಳಿಬೇಕಾದ್ರೆ ನಮಗೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಗಬೇಕು. ಇಲ್ಲಿವರೆ ಈ ಅಸಮಾನತೆ ಮುಂದುವರೆದ್ರೆ, ಯಾರು ಅಸಮಾನತೆಯಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ ಆ ಜನರೇ ರಾಜಕೀಯ ಪ್ರಭಾಪ್ರಭುತ್ವವನ್ನ ನಾಶ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಈ ದೇಶದಲ್ಲಿ ಸಾಮಾಜಿಕ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಜನರ ಸಹಕಾರನೂ ಕೂಡ ಇರಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನಗಳು ಆಗಬೇಕು, ಚಿಂತನೆಗಳು ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಮಾತುಗಳನ್ನು ಹೇಳ್ತಾ ಮತ್ತೆ ಎಲ್ಲ ಸ್ವಾತಂತ್ರ್ಯ ಯೋಧರುಗಳನ್ನು ಗಾಂಧೀಜಿಯಿಂದ ಹಿಡಿದು ನೆಹರು, ವಲ್ಲಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಸರೋಜಿನಿ ನಾಯ್ಡು, ಆಜಾದ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹೀಗೆ ಅನೇಕ ಜನರು ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ತಕ್ಕಂಥದ್ದು, ಸಂವಿಧಾನವನ್ನು ಉಳಿಸಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಮೇಲೆ ಇರತಕ್ಕಂಥ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಾವ್ಯಾರೂ ಕೂಡ ಮರಿಬಾರದು. ಹಾಗಾಗಿ ಇವತ್ತು ಈ ಪಾದಯಾತ್ರೆಯನ್ನು ನಾವು ಮಾಡಿದ್ದೀವಲ್ಲ, ಈ ಪಾದಯಾತ್ರೆಯ ಮೂಲಕ ಎಲ್ಲ ನಾವು ಕಾಂಗ್ರೆಸ್ಸಿಗರು ಅಥವಾ ಸಂವಿಧಾನದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಜನರು ಕೂಡ ಶಬ್ದವನ್ನು ಮಾಡಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸ್ತೇವೆ, ಸಂವಿಧಾನವನ್ನು ರಕ್ಷಣೆ ಮಾಡ್ತೇವೆ, ನಾವೆಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದಾಗ, ಆ ದಿಕ್ಕಿನಲ್ಲಿ ನಡೆದಾಗ ಸ್ವಾತಂತ್ರ್ಯ ಬಂದದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಂಬೇಡ್ಕರ್ ಅವರ ಮಾತುಗಳಿಗೂ ಕೂಡ ಬೆಲೆ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಸ್ವಾತಂತ್ರ್ಯದ ಅಮೃತೋತ್ಸವದ ಶುಭಾಶಯಗಳನ್ನು ಈ ನಾಡಿನ ಜನತೆಗೆ ಈ ದೇಶದ ಜನತೆಗೆ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.